ಬೆಳಗಾವಿ ಬಿಮ್ಸ್ ಲಸಿಕಾಕರಣ ಕೇಂದ್ರದ ಎದುರು ಬೆಳಿಗ್ಗೆಯಿಂದ ಸರದಿ ಸಾಲಿನಲ್ಲಿ ನಿಂತಿದ್ದ ಜನರಿಗೆ ಸಿಬ್ಬಂದಿಗಳಿಂದ ನಿರಾಶೆಯಾಗಿದ್ದು, ಬೆಳಿಗ್ಗೆಯಿಂದ ಕೋವಿಡ್ ಲಸಿಕೆಗಾಗಿ ಕಾದು ನಿಂತಿದ್ದ ಜನರಿಗೆ, ನೀವು ಎಷ್ಟೊತ್ತು ನಿಂತರೂ ವ್ಯಾಕ್ಸಿನ್ ಸಿಗಲ್ಲ, ವ್ಯಾಕ್ಸಿನ್ ಖಾಲಿಯಾಗಿದೆ, ಮನೆಗೆ ಹೋಗಿ, ನಾವು ಲಸಿಕಾಕರಣ ಕೇಂದ್ರ ಬಾಗಿಲು ಹಾಕ್ತಾ ಇದ್ದೀವಿ, ಮನೆಗೆ ಹೋಗಿ ಎಂದು ಹೇಳಿ ಕೇಂದ್ರದ ಬಾಗಿಲು ಮುಚ್ಚುತ್ತಿದ್ದ ದೃಶ್ಯ ಕಂಡುಬಂದಿದೆ. ಬಿಮ್ಸ್ ಲಸಿಕಾಕರಣ ಕೇಂದ್ರದ ಎದುರು ಜೀರೋ ಡೋಸ್ ಎಂದು ಬೋರ್ಡ್ ಹಾಕಿದ್ದು, ವ್ಯಾಕ್ಸಿನ್ ಪಡೆಯಲು ಬಂದ ಜನರಿಗೆ ಲಸಿಕಾ ಕೇಂದ್ರದ ಸಿಬ್ಬಂದಿಗಳು ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಇಂದು ನಮಗೆ 15 ವಯಲ್ ವ್ಯಾಕ್ಸಿನ್ ಅಲೌಟ್ ಆಗಿತ್ತು, ಎಲ್ಲ ಖಾಲಿಯಾಗಿದೆ, ನಾಳೆ ವ್ಯಾಕ್ಸಿನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಕೈಗೆ ವ್ಯಾಕ್ಸಿನ್ ಸಿಗುವವರೆಗೂ ಏನು ಹೇಳಕ್ಕಾಗಲ್ಲ ಎಂದ ಸಿಬ್ಬಂದಿಗಳೊಂದಿಗೆ ಜನರು ವಾಗ್ವಾದ ಕಿಳಿದಿದ್ದಾರೆ. ಅಲ್ಲದೆ ಕೋವಿಶೀಲ್ಡ್ನು ಇಲ್ಲ, ಕೋವ್ಯಾಕ್ಸಿನ್ನು ಸಹ ಇಲ್ಲ ಎಂದು ಬೋರ್ಡ್ ಹಾಕಿದ್ದು, ವ್ಯಾಕ್ಸಿನ್ ಆಲ್ಔಟ್ ಆದ ಬಗ್ಗೆ ಹಿಂದಿನ ದಿನ ಮಾಹಿತಿ ನೀಡಿದ್ರೆ ಜನರಿಗೆ ತಿಳಿಸಬಹುದು ಎಂದು ಸಿಬ್ಬಂದಿಗಳು ತಿಳಿಸಿದ್ದಾರೆ. ಇದರಿಂದಾಗಿ ಬೇಸತ್ತ ಜನ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕಿದ್ದಾರೆ. ಈ ಹಿನ್ನೆಲೆ ಬಿಮ್ಸ್ ಲಸಿಕಾಕರಣ ಕೇಂದ್ರದ ವೈದ್ಯ ಡಾಕ್ಟರ್ ಪೃಥ್ವಿಕ್ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.